ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ದೂರ ದೂರ ಹೇಕಮ್ಮ ಕುತ್ಕೊಂಡಿದ್ದೀರಾ? ಹತ್ರ ಬನ್ನಿ, ಕುಂಕುಮ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ನಾಡಿದ್ದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ನಿಮ್ಮ ಅತ್ತೆಗೂ ಹೇಳಿದ್ದೀನಿ, ಅವ್ರ ಜೊತೆಯಲ್ಲಿ ನೀವಿಬ್ರು ಬರಬೇಕಮ್ಮ. ಸರಿ, ಬರ್ತೀವಿ. ಅತ್ತೆ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಹೋಗ್ಬಮ್ಮ. ಬಾಯ್ ಆಂಟಿ. ಸರಿ ಅಮ್ಮ, ಕೂತ್ಕೊಳ್ಳಿ. ಕುಡಿಯೋದಕ್ಕೇನಾದ್ರೂ ಕೊಡ್ಲಾ? ಬೇಡಮ್ಮ, ಸಾಕು. ಸರಿ, ನೀವು ಮಾತಾಡ್ತಾ ಇರಿ. ಅತ್ತೆಯಮ್ಮ, ನಾನು ಒಳಗಿರ್ತೀನಿ. ಆಗ್ಲಮ್ಮ. ನಿಮ್ಮಿಬ್ರು ಸೊಸೆಯಂದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾವಾಗ್ಲೂ ಅನ್ಯೋನ್ಯವಾಗಿ, ಒಗ್ಗಟ್ಟಾಗಿ, ಪ್ರೀತಿಯಿಂದ ಇರ್ತಾರೆ. ಅವರಿಬ್ಬರ ಅನ್ಯೋನ್ಯ, ಒಗ್ಗಟ್ಟೆ ಈ ಕುಟುಂಬದ ಭವಿಷ್ಯ, ಬುನಾದಿ ಎರಡೂ. ಅದೇನೋ ನಿಜ. ಹಿಂದೆ ನಿಮ್ಮ ಸೊಸೆಂದ್ರ ಬಗ್ಗೆ ಸಾಕಷ್ಟು ಹೇಳಿದ್ದನ್ನ ನಾನು ಕೇಳಿದ್ದೆ. ಆದರೆ ಇವತ್ ನೋಡಿದ್ದಕ್ಕೂ ನೀವು ಹೇಳಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಆದರೆ ಇಬ್ರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಿಸ್ಲಿಲ್ಲ. ಕೂತ್ಕೊಳ್ಳಿ ಅಂತ ಹೇಳಿದ್ರೆ ದೂರ ದೂರ ಕೂತ್ಕೊಂಡ್ರು. ಏನೋ ನಮ್ಮ ಬಲವಂತಕ್ಕೆ ನಗ್ನಗ್ತಾ ಅರ್ಶನ ಕುಂಕುಮ ತಗೊಂಡ್ರು ಅಂತ ಅನ್ನಿಸ್ತು. ಇದು ನಿಮ್ಮನೆ ವೈಯಕ್ತಿಕ ವಿಚಾರ ಆಗಿರ್ಬೋದು, ಆದ್ರೆ ನಿಮ್ ಸ್ನೇಹಿತೆ ಆಗಿ ನನ್ಗನ್ಸಿದ್ದನ್ನ ಹೇಳಿದ್ದೀನಿ. ಇದು ದೊಡ್ಡದಾಗೋ ಮೊದ್ಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತು. ದಯವಿಟ್ಟು ನನ್ನ ಮಾತನ್ನ ಬೇರೆ ತರ ಭಾವಿಸ್ಬೇಡಿ. ಮರೀದೆ ಪೂಜೆಗೆ ಬನ್ನಿ, ನಾನು ಇನ್ನು ಬರ್ತೀನಿ. ಮಗುನ ಜನನಿನ ತಯಾರು ಮಾಡ್ತಾಳಪ್ಪ. ಓ, ಹಾಗಾದ್ರೆ ಜನನಿನ ಕರ್ಕೊಂಡ್ಬರ್ತಾಳ ಮಗುನ. ಬೇಜಾರಾಗ್ಬೇಡಪ್ಪ ಅವರು, ಇನ್ ಮುಂದೆ ಅದ್ರ ಜವಾಬ್ದಾರಿ ನೋಡ್ಕೊಳ್ಳೋದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣತ್ತೆ. ಇಷ್ಟನ್ ಬಿಟ್ರೆ ನಾನು ನಿನ್ ಏನ್ ಹೇಳಮ್ಮ, ನೀನಂತೂ ಹೇಳಿದ ಮಾತು ಕೇಳಲ್ಲ. ಸೂಪರ್ ಅಲ್ವಾ ಪಾರು? ಹೂ ಕಂದ, ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಓಕೆ, ಸಿಗೋಣ ಒಂದಿವಸ. ಸರಿ. ಹೌದು ಪುಟಾಣಿ, ನಮ್ ಜನನಿ ಅಂದ್ರೆ ಏನ್ ಸುಮ್ನೆನಾ? ನನ್ಗಿಂತ ಚೆನ್ನಾಗೆ ನಿನ್ನ ತಯಾರು ಮಾಡಿದಾಳೆ ಅಲ್ವಾ ಜನನಿ? ಅಯ್ಯೋ, ಹಾಗಿಲ್ಲ, ಏನೂ ಇಲ್ಲ ಅಕ್ಕ. ನಿಮ್ಮಷ್ಟು ಚೆನ್ನಾಗಿ ನಾನು ರೆಡಿ ಮಾಡೋದಿಕ್ಕಾಗುತ್ತಾ? ಏನೋ ನನ್ನ ಕೈಲಾದಷ್ಟು ಮಾಡಿದೀನಷ್ಟೆ. ಅತ್ಯಮ್ಮಂತರ ಆಫೀಸ್ನ ನೋಡಿಕೊಂಡು ಆ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ. ಈಗ ಮಗುನ ನೋಡಿಕೊಂಡು ಇವಳ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ ಬಿಡು.
ಏನೇ ಹೇಳು ಜನನಿ, ನಿನ್ ಉತ್ಸಾಹನ ಮೆಚ್ಕೊಳ್ಳೇಬೇಕು. ಅಯ್ಯೋ ಅಕ್ಕ, ಅಷ್ಟೊಂದೆಲ್ಲ ಯಾಕೆ ಹೊಗಳ್ತಿದ್ದೀರಾ ಹೇಳಿ? ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳೇಬೇಕು. ಹಾಗಂತ ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಿನ್ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಜನನಿ. ಅದಕ್ಕೆ ನಾನು ಹೇಳೋದೇನಂದ್ರೆ, ಆಫೀಸ್ ಕೆಲಸನ ನೀನ್ ನೋಡ್ಕೊ, ನಮ್ ಪುಟಾಣಿನ ನೋಡ್ಕೊಳ್ಳೋ ಕೆಲಸನ ನಾನ್ ವಹಿಸ್ಕೋತೀನಿ. ಯಾಕೆಂದ್ರೆ ಈ ಮನೇಲಿ ನಂಗೆ ಅದನ್ನ ಬಿಟ್ಬೇರೆ ಇನ್ನೇನ್ ಕೆಲಸ ಇದೆ ಹೇಳು? ಆಫೀಸ್ ಇಂದ ಮನೆಗ್ ಬಂದ್ಮೇಲೆ ವಿಶ್ರಾಂತಿ ತಗೋ, ಆಮೇಲೆ ಪುಟಾಣಿ ಜೊತೆ ಕಾಲ ಕಳೆದ್ರೆ ಆಯ್ತು. ಏನಂತೀಯ? ಇಲ್ಲ ಅಕ್ಕ, ನಿಜ ಹೇಳ್ಬೇಕು ಅಂದ್ರೆ ವಿಶ್ರಾಂತಿ ಬೇಕಾಗಿರೋದು ನನಗಲ್ಲ, ನಿಮಗೆ. ನನಗ? ಹೌದು ಅಕ್ಕ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅಡುಗೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನೂ ನೀವೇ ಮಾಡ್ತೀರ. ಅಷ್ಟು ಸಾಲದು ಅಂತ ಎಲ್ಲರೂ ಬೇಕು ಬೇಡಗಳನ್ನೆಲ್ಲ ತಿಳ್ಕೊಂಡು ಅವ್ರ ಅವಶ್ಯಕತೆನ ನೀವೇ ಪೂರೈಸ್ತೀರ. ಇಷ್ಟೆಲ್ಲ ಮಾಡಿ ನಿಮಗೆ ಅಂತ ಒಂದು ದಿನಾನೂ ರೆಸ್ಟ್ ತಗೊಂಡಿರೋದಂತೂ ನಾನು ನೋಡಿಲ್ಲಪ್ಪ. ಚಿಕ್ಕಮ್ಮ, ನೀವೇನಾದ್ರೂ ನೋಡಿದ್ದೀರಾ? ಇಲ್ಲ ಇಲ್ಲ, ಪಾರ್ವತಿ ಯಾವಾಗ್ಲೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾಳೆ. ಕೇಳಿಸ್ಕೊಂಡ್ರ? ಸೊ ಇಷ್ಟೆಲ್ಲ ಕೆಲಸ ಮಾಡೋ ನೀವೊಬ್ಬರೇ ಮಗು ಜವಾಬ್ದಾರಿನ ತಗೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಇನ್ ಮುಂದೆ ಪುಟಾಣಿ ಜವಾಬ್ದಾರಿನ ನನಗ್ ಬಿಟ್ಬಿಡಿ. ನೀವು ಬೇರೆ ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಪುಟಾಣಿನ ಕರ್ಕೊಂಡು ಹೋಗಿ. ಇರು ಬಂಗಾರಿ, ನಿನ್ ಡಬ್ಬಿಗೆ ಹಣ್ಣು ಹಾಕೊಡ್ತೀನಿ. ಅದ್ರ ಅವಶ್ಯಕತೆ ಇಲ್ಲ ಅಕ್ಕ, ನಾನು ಆಗ್ಲೇ ಪುಟಾಣಿಗೆ ಏನೇನು ಬೇಕೋ ಎಲ್ಲ ಹಾಕಿಟ್ಟಿದ್ದೀನಿ, ಮಧ್ಯಾಹ್ನಕ್ಕೂ ಸೇರಿ ಕಳ್ಸಿಕೊಡ್ತಾ ಇದ್ದೀನಿ, ನೀವು ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರಿ ಹೋಗ್ಬೇಕಂದ. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.